ಎಲ್ಲರಿಗೂ ನಮಸ್ಕಾರ ಇವಾಗ ನಾನು ಗೃಹಸ್ಥ ಜೀವನದಲ್ಲಿ ಸಹಜ ರಾ ರಾಜಯೋಗದ ಕುರಿತು ಹೇಳುತ್ತಿದ್ದೆ ಇವಾಗ ಮನಸ್ಸು ಚಂಚಲವಾಗೋದೇಕೆ ಅಂತ ಪ್ರಶ್ನೆ ಬಂತು ಅದಕ್ಕೆ ಯಾಕಪ್ಪ ಅಂದ್ರೆ ಯಾರಿಗಾದರೂ ವಾಸ ಮಾಡಲು ಮನೆ ಬೇಕಿದ್ದರೆ ಅವರು ಖಾಲಿ ಮನೆ ಇರುವ ಮನೆಗಳಿಗಾಗಿ ಹುಡುಕಿಕೊಂಡು ಅಲೆದಾಡುತ್ತಾರೆ ಅದೇ ಪ್ರಕಾರವಾಗಿ ನಾವು ನಮ್ಮ ಮನಸ್ಸು ಸಹ ಶಾಂತಿಗೋಸ್ಕರವಾಗಿ ಅಲ್ಲಿ ಇಲ್ಲಿ ಅಲೆದಾಡುತ್ತದೆ ಮನಸ್ಸು ಮನಸ್ಸು ಚಂಚಲವಾಗಿರುವುದಕ್ಕಾಗಿ ನಿರಾಶರಾಗಬೇಕಾಗಿಲ್ಲ ಪರಮಧಾಮದಲ್ಲಿರುವ ಪರಂಪಿತ ಪರಮಾತ್ಮನ ಶಾಂತಿ ಸಾಗರವನ್ನು ತಿಳಿದು ಮನಸ್ಸನ್ನು ಅಲ್ಲಿ ನಿಲ್ಲಿಸಿದರೆ ಮನಸ್ಸು ತಾನಾಗಿಯೇ ಶಾಂತವಾಗುತ್ತದೆ ಇದೇ ಆಗಿದೆ ಯೋಗ ಅಭ್ಯಾಸ ಈಗ ಪವಿತ್ರ ಸ್ವರೂಪಿ ಮತ್ತು ಬಿಂದು ರೂಪಿಯಾಗಿರುವೆ ನಾನು ಸರ್ವಧರ್ಮವನ್ನು ಬದಿಗೊತ್ತಿ ಸರ್ವ ಭಾವದಿಂದಲೂ ನಿನಗೆ ಶರಣಾಗಿದ್ದೇನೆ ನಿನ್ನ ಜ್ಞಾನಾನುಸಾರ ನಡೆದು ನನ್ನ ಜೀವನದ ಮೌಲ್ಯವನ್ನು ಶ್ರೇಷ್ಠ ಮಾಡಿಕೊಳ್ಳುತ್ತೇನೆ ಕಚೇರಿ ಕಚೇರಿಯಲ್ಲಿರಲಿ ಮನೆಯಲ್ಲಿರಲಿ ಅಂಗಡಿಯಲ್ಲಿರಲಿ ಹೊಲದಲ್ಲಿರಲಿ ಮೇಲೆ ತಿಳಿಸಿದ ಪ್ರಕಾರವಾಗಿ ಈಶ್ವರನ ಸ್ಮೃತಿಯಲ್ಲಿರಬೇಕು ಇದರಿಂದ ಕಾರ್ಯದಕ್ಷತೆ ಹೆಚ್ಚುತ್ತದೆ ನಿರ್ಣಯ ಶಕ್ತಿ ತೀವ್ರವಾಗುತ್ತದೆ ವಿವೇಕ ಪ್ರಖರವಾಗುತ್ತದೆ ದೃಷ್ಟಿ ಮತ್ತು ವೃತ್ತಿಯು ಪವಿತ್ರವಾಗುತ್ತದೆ ಸಹನಾಶೀಲತೆ ಮೊದಲಾದ ದಿವ್ಯ ಗುಣಗಳು ತುಂಬಿಕೊಳ್ಳುತ್ತವೆ ಹರ್ಷ ಉಲ್ಲಾಸ ಮತ್ತು ಶಾಂತಿ ಶಕ್ತಿ ಹಾಗೂ ಇತರರ ಬಗ್ಗೆ ಶುಭ ಭಾವನೆಗಳು ಬರುತ್ತದೆ ಆಯಾಸ ಅನುಮಾನ ಸಂಕಟ ಸಂತಾಪಗಳು ಕಾಣಿಸಿಕೊಳ್ಳುವುದಿಲ್ಲ ಮನುಷ್ಯನು ವಾಯುವಿನಂತೆ ಹಗುರ ಸ್ವಭಾವವುಳ್ಳವನಾಗಿರುತ್ತಾನೆ ಮನೆಯ ಮತ್ತು ಹೊರಗಿನ ಕಾರ್ಯಗಳನ್ನು ನಿಭಾಯಿಸುತ್ತಿದ್ದರೂ ಕಮಲಪುಷ್ಪದಂತೆ ಅಲಿಪ್ತನಾಗಿಯೂ ಪವಿತ್ರನಾಗಿಯೂ ಎಲ್ಲರಿಗೂ ಪ್ರೀತಿಪಾತ್ರನಾಗಿಯೂ ಇರುತ್ತಾನೆ ನಿಂದೆ ಸ್ತುತಿ ಮಾನ ಅಪಮಾನ ಈರ್ಷೆ ದ್ವೇಷ ಮೊದಲಾದ ತೊಡಕಿನ ಪರಿಸ್ಥಿತಿಗಳಲ್ಲಿಯೂ ಏಕರಸ ಅಲಿಪ್ತ ನಿರ್ವಿಕಾರಿಯಾಗಿ ಆನಂದದಲ್ಲಿ ಮಗ್ನನಾಗಿರುತ್ತಾನೆ ಈ ಪ್ರಕಾರದ ಪವಿತ್ರಯೋಗಿ ಜೀವನದ ಮೂಲಕ ಮನುಷ್ಯನು ತನ್ನ ಪರಿವಾರವನ್ನು ಉದ್ಧಾರಿ ಮಾ ಉದ್ಧಾರ ಮಾಡಿಕೊಳ್ಳುವುದರಲ್ಲದೆ ಇತರ ಅನೇಕಾನಕ ಆತ್ಮಗಳ ಏಳಿಗೆಯೂ ಸಹಿತ ಮಾಡಲಾಗುತ್ತದೆ ಇವತ್ತಿಗೆ ಇಷ್ಟು ಸಾಕು ಮುಂದಿನ ಸಂಚಿಕೆಯಲ್ಲಿ ಕರ್ತವ್ಯ ಮತ್ತು ಅಕರ್ತವ್ಯದ ಕುರಿತು ಹೇಳುತ್ತೇನೆ ಇವತ್ತಿನ ಒಂದು ಆಗಿದೆ ಪವಿತ್ರತೆಯೇ ಪರಿಪೂರ್ಣ ಜೀವನ ಸದ್ಗುಣವೇ ಈಶ್ವರನಿಗರ್ಪಿಸಬೇಕಾದ ನಮನ ಧನ್ಯವಾದಗಳು